ಇದು ಎಸ್ಎಸ್ ಡಿಜಿಟಲ್ ಚಾನೆಲ್ ಶ್ರೀ ಸುಮಂಗಲಿ ಡಿಜಿಟಲ್ ಚಾನೆಲ್ ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ ಸ್ಥಳೀಯ ಸುದ್ದಿಗಳಿಗಾಗಿ ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಕಲಬುರಗಿ ಗಿರೀಶ್ ಕಿಡ್ನಿ ಫೌಂಡೇಶನ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ತಾಹಿರ್ ಮೊಹಿಯುದ್ದೀನ್ ಬಿಲ್ಡಿಂಗ್ ಜಯನಗರ ಬಸ್ ಸ್ಟಾಪ್ ಎದುರುಗಡೆ ಸ್ವಸ್ತಿಕ್ ನಗರ ಸೇಡಂ ರಸ್ತೆ ಕಲಬುರಗಿ ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು ಆರ್ಜೆ ಮಂಜು ಹಿರೋಳಿ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಿಗೆ ಉಸ್ತುವಾರಿ ಸಚಿವರನ್ನ ನೇಮಕ ಮಾಡಿ ಆದೇಶ ಹೊರಡಿಸಿದ್ದಾರೆ. ತಮ್ಮನ್ನು ಕಲಬುರಗಿ ಜಿಲ್ಲೆಯ ಉಸ್ತುವಾರಿ ಸಚಿವರನ್ನಾಗಿ ನೇಮಕ ಮಾಡಿರುವುದಕ್ಕೆ ಸಚಿವ ಮುರುಗೇಶ್ ಆರ್ ನಿರಾಣಿ ಅವರು ಟ್ವೀಟ್ ಮಾಡುವ ಮೂಲಕ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿಗೆ ಧನ್ಯವಾದಗಳನ್ನು ತಿಳಿಸಿದ್ದಾರೆ. ದಿನಾಂಕ 9 ಸೆಪ್ಟೆಂಬರ್ 2021ರಂದು ಮಾನ್ಯ ಮುಖ್ಯಮಂತ್ರಿಗಳ ಟಿಪ್ಪಣಿಯಂತೆ ಅಧಿಸೂಚನೆ ಸಂಖ್ಯೆ PDS 33 KDP 2021 ದಿನಾಂಕ 10 ಸೆಪ್ಟೆಂಬರ್ 2021ರಂದು ಹೊರಡಿಸಿರುವ ಎಲ್ಲಾ ಅಧಿಸೂಚನೆಗಳನ್ನು ಈ ತಕ್ಷಣದಿಂದ ಜಾರಿಗೆ ಬರುವಂತೆ ರದ್ದುಪಡಿಸಲಾಗಿದೆ. ಮುಂದುವರೆದು ಮಾನ್ಯ ಮುಖ್ಯಮಂತ್ರಿಗಳ ದಿನಾಂಕ 24 ಜನವರಿ 2022ರ ಟಿಪ್ಪಣಿಯನ್ವಯ ಮಾನ್ಯ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಹಾಗೂ ಸಚಿವರುಗಳಿಗೆ ಈ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಜಿಲ್ಲೆಗಳಿಗೆ ಕೋವಿಡ್ ಉಸ್ತುವಾರಿ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರನ್ನಾಗಿ ನೇಮಿಸಿ ಆದೇಶಿಸಲಾಗಿದೆ. ಬೆಂಗಳೂರು ನಗರಕ್ಕೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ಬೆಳಗಾವಿಗೆ ಸಚಿವ ಗೋವಿಂದ ಎಂ ಕಾರಜೋಳ, ಚಿಕ್ಕಮಗಳೂರು ಜಿಲ್ಲೆಗೆ ಕೆಎಸ್ ಈಶ್ವರಪ್ಪ, ಬಳ್ಳಾರಿ ಜಿಲ್ಲೆಗೆ ಬಿ ಶ್ರೀರಾಮುಲು, ಚಾಮರಾಜನಗರಕ್ಕೆ ವಿ ಸೋಮಣ್ಣ, ವಿಜಯಪುರ ಜಿಲ್ಲೆಗೆ ಉಮೇಶ್ ವಿ ಕತ್ತಿ, ಉಡುಪಿ ಜಿಲ್ಲೆಗೆ ಎಸ್ ಅಂಗಾರ, ತುಮಕೂರು ಜಿಲ್ಲೆಗೆ ಅರಗ ಜ್ಞಾನೇಂದ್ರ, ರಾಮನಗರ ಜಿಲ್ಲೆಗೆ ಡಾಕ್ಟರ್ ಸಿಎನ್ ಅಶ್ವತ್ಥ ನಾರಾಯಣ, ಬಾಗಲಕೋಟೆ ಜಿಲ್ಲೆಗೆ ಸಿಸಿ ಪಾಟೀಲ್, ಕೊಪ್ಪಳ ಜಿಲ್ಲೆಗೆ ಆನಂದ್ ಸಿಂಗ್, ಉತ್ತರ ಕನ್ನಡ ಜಿಲ್ಲೆಗೆ ಕೋಟಾ ಶ್ರೀನಿವಾಸ ಪೂಜಾರಿ, ಯಾದಗಿರಿ ಜಿಲ್ಲೆಗೆ ಪ್ರಭು ಚೌಹಾಣ್, ಕಲಬುರಗಿ ಜಿಲ್ಲೆಗೆ ಮುರುಗೇಶ್ ರುದ್ರಪ್ಪ ನಿರಾಣಿ, ಹಾವೇರಿ ಜಿಲ್ಲೆಗೆ ಅರಬೈಲ್ ಶಿವರಾಮ್ ಹೆಬ್ಬಾರ್, ಮೈಸೂರು ಜಿಲ್ಲೆಗೆ ಎಸ್ಟಿ ಸೋಮಶೇಖರ್, ಚಿತ್ರದುರ್ಗ ಮತ್ತು ಗದಗ ಜಿಲ್ಲೆಗೆ ಬಿಸಿ ಪಾಟೀಲ್, ದಾವಣಗೆರೆ ಜಿಲ್ಲೆಗೆ ಬಿಎ ಬಸವರಾಜ್, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಡಾಕ್ಟರ್ ಕೆ ಸುಧಾಕರ್, ಹಾಸನ ಮತ್ತು ಮಂಡ್ಯ ಜಿಲ್ಲೆಗಳಿಗೆ ಕೆ ಗೋಪಾಲಯ್ಯ, ವಿಜಯನಗರ ಜಿಲ್ಲೆಗೆ ಜೊಲ್ಲೆ ಶಶಿಕಲಾ ಅಣ್ಣಾ ಸಾಹೇಬ್, ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಎಸ್ ನಾಗರಾಜು ಎಂಟಿಬಿ, ಶಿವಮೊಗ್ಗ ಜಿಲ್ಲೆಗೆ ಕೆಸಿ ನಾರಾಯಣಗೌಡ, ಕೊಡಗು ಜಿಲ್ಲೆಗೆ ಬಿಸಿ ನಾಗೇಶ್, ದಕ್ಷಿಣ ಕನ್ನಡ ಜಿಲ್ಲೆಗೆ ವಿ ಸುನಿಲ್ ಕುಮಾರ್, ಧಾರವಾಡ ಜಿಲ್ಲೆಗೆ ಆಚಾರ್ ಹಲಪ್ಪ ಬಸಪ್ಪ, ರಾಯಚೂರು ಮತ್ತು ಬೀದರ್ ಜಿಲ್ಲೆಗೆ ಶಂಕರ್ ಬಿ ಪಾಟೀಲ್ ಮುನೇನಕೊಪ್ಪ ಹಾಗೂ ಕೋಲಾರ ಜಿಲ್ಲೆಗೆ ಮುನಿರತ್ನ ಇವರನ್ನು ಸಚಿವರನ್ನಾಗಿ ಮಾಡಿ ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆಯ ಲೆಕ್ಕಪತ್ರ ಯೋಜನೆಯ ಸರ್ಕಾರದ ಉಪಕಾರ್ಯದರ್ಶಿ ಬಿಎನ್ ಸುಮತಿಯವರು ಆದೇಶವನ್ನು ಹೊರಡಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕಲಬುರಗಿ ಜಿಲ್ಲೆಯ ಉಸ್ತುವಾರಿ ಸಚಿವರನ್ನಾಗಿ ತಮ್ಮನ್ನು ನೇಮಕ ಮಾಡಿರುವುದಕ್ಕೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿಗೆ ಡಾಕ್ಟರ್ ಮುರುಗೇಶ್ ಆರ್ ನಿರಾಣಿ ಅವರು ಟ್ವಿಟರ್ನಲ್ಲಿ ಟ್ವೀಟ್ ಮಾಡುವ ಮೂಲಕ ಧನ್ಯವಾದಗಳನ್ನು ಅರ್ಪಿಸಿದ್ದಾರೆ. ಈ ಹಿಂದಿನಂತೆಯೇ ಕಲಬುರಗಿಯ ಸರ್ವಾಂಗೀಣ ಅಭಿವೃದ್ಧಿಗಾಗಿ ತಮ್ಮ ಶಕ್ತಿ ಮೀರಿ ಶ್ರಮಿಸುವುದಾಗಿ ಮತ್ತು ಜನಕಲ್ಯಾಣವೇ ನಮ್ಮ ಸರ್ಕಾರದ ಪ್ರಮುಖ ಗುರಿ ಎಂದು ಮುರುಗೇಶ್ ನಿರಾಣಿ ಅವರು ಟ್ವೀಟ್ ಮಾಡಿದ್ದಾರೆ. ಜನವರಿ 3 ಮತ್ತು 4ರಂದು ಕಲಬುರಗಿಯಲ್ಲಿ ನಡೆದ ಪತ್ರಕರ್ತರ 36ನೇ ರಾಜ್ಯ ಸಮ್ಮೇಳನಕ್ಕೆ ಸಹಕರಿಸಿರುವ ಹಿನ್ನೆಲೆಯಲ್ಲಿ ವಿಧಾನಸಭೆ ವಿರೋಧ ಪಕ್ಷದ ಮುಖ್ಯ ಸಚೇತಕರು ಹಾಗೂ ಜೇವರ್ಗಿ ಮತಕ್ಷೇತ್ರದ ಶಾಸಕರಾದ ಡಾಕ್ಟರ್ ಅಜಯ್ ಸಿಂಗ್ ಅವರಿಗೆ ಇಂದು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷರಾದ ಶಿವಾನಂದ ತಗಡೂರು ಅವರು ನೆನಪಿನ ಕಾಣಿಕೆ ನೀಡಿ ಸನ್ಮಾನಿಸಿ ಗೌರವಿಸಿದರು. ಜನವರಿ 3 ಮತ್ತು 4ರಂದು ಕಲಬುರಗಿ ನಗರದ ಗೋವಾ ಹೋಟೆಲ್ ಹತ್ತಿರದ ಅಪ್ಪ ಪಬ್ಲಿಕ್ ಶಾಲೆಯ ಆವರಣದಲ್ಲಿನ ಪೂಜ್ಯ ಶ್ರೀ ಬಸವರಾಜಪ್ಪ ಸ್ಮಾರಕ ಭವನದಲ್ಲಿ ಜರುಗಿದ ಪತ್ರಕರ್ತರ 36ನೇ ರಾಜ್ಯ ಸಮ್ಮೇಳನಕ್ಕೆ ಸಹಕರಿಸುವುದರ ಜೊತೆಗೆ ರಾಜ್ಯದ ನಾನಾ ಮೂಲೆಗಳಿಂದ ಆಗಮಿಸಿದ್ದ ಪತ್ರಕರ್ತ ಮಿತ್ರರಿಗೆ ಧರ್ಮ್ ಸಿಂಗ್ ಫೌಂಡೇಶನ್ ವತಿಯಿಂದ ನೆನಪಿನ ಕಾಣಿಕೆ ರೂಪದಲ್ಲಿ ಬ್ಯಾಗ್ ಗಳನ್ನು ನೀಡಿರುವ ಹಿನ್ನೆಲೆಯಲ್ಲಿ ವಿಧಾನಸಭೆಯ ವಿರೋಧ ಪಕ್ಷದ ಮುಖ್ಯ ಸಚೇತಕರು ಹಾಗೂ ಜೇವರ್ಗಿ ಮತಕ್ಷೇತ್ರದ ಶಾಸಕರಾದ ಡಾಕ್ಟರ್ ಅಜಯ್ ಸಿಂಗ್ ಅವರಿಗೆ ಇಂದು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷರಾದ ಶಿವಾನಂದ ತಗಡೂರು ಅವರು ಶಾಲು ಹೊದಿಸಿ ನೆನಪಿನ ಕಾಣಿಕೆ ನೀಡುವ ಮೂಲಕ ಸನ್ಮಾನಿಸಿ ಗೌರವಿಸಿದರು. 36ನೇ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಏರ್ಪಡಿಸಿದಂಥ 36ನೇ ರಾಜ್ಯ ಸಮ್ಮೇಳನದಲ್ಲಿ ನಮಗೆ ಪೂರ್ಣ ಪ್ರಮಾಣದಲ್ಲಿ ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟಂಥವರಿಗೆ ಇವತ್ತು ಧನ್ಯವಾದಗಳನ್ನು ಹೇಳುವಂಥ, ಸಮರ್ಪಣೆ ಮಾಡುವಂಥ ಕೆಲಸವನ್ನು ನಾವು ಮಾಡ್ತಾಯಿದ್ವಿ. ಅದರ ಮುಂದುವರೆದ ಅಂಗವಾಗಿ ಇವತ್ತು ನಮಗೆ ಭಾಳ ಇಲ್ಲಿ ಸಮ್ಮೇಳನ ಮಾಡಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿ ಅವರ ಮನೆಗೆ ಬಂದು ಇನ್ವೈಟ್ ಮಾಡೋಕ್ಕೆ ಹೋದಂಥ ಸಂದರ್ಭದಲ್ಲಿ ತುಂಬ ಹೃದಯದಿಂದ ನಾನೆಲ್ಲ ರೀತಿಯ ಸಹಕಾರವನ್ನು ಕೊಡ್ತೀನಿ, ನೀವು ಖಂಡಿತ ಸಮ್ಮೇಳನ ಮಾಡಿ, ಇಂಥ ಕಲಬುರಗಿಯಲ್ಲಿ ಗಡಿಭಾಗದಲ್ಲಿ ಈ ಥರದ ಒಂದು ಸಮ್ಮೇಳನ ಮಾಡ್ತಾ ಇರೋದು ಭಾಳ ಸಂತೋಷದ ಸಂಗತಿ ಅಂತೇಳಿ ಅಭಿಮಾನದಿಂದ ಮಾತನಾಡಿ ಅಷ್ಟೇ ಅಭಿಮಾನಪೂರ್ವಕವಾಗಿ ನಮಗೆ ಸಹಕಾರ ನೀಡಿದಂಥ ನಮ್ಮ ಅಜಯ್ ಸಿಂಗ್ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ನಾವು ಸನ್ಮಾನ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಅವರು ಕೂಡ ನಮ್ಮ ಸಮ್ಮೇಳನದ ಬಗ್ಗೆ ಅಭಿಮಾನದ ಮಾತುಗಳನ್ನು ಆಡ್ತಾ ಇದ್ದಾರೆ. ಅವರ ಮಾತುಗಳನ್ನು ಕೇಳೋಣ ಬನ್ನಿ. 36ನೇ ರಾಜ್ಯ ಮಟ್ಟದ ಸಮ್ಮೇಳನ ಕಲಬುರಗಿ ಜಿಲ್ಲೆಯಲ್ಲಾಗಿದ್ದು ಸುಮಾರು 25 ವರ್ಷ ನಂತರ ಆಗಿದೆ. ಇದು ಒಂದು ಐತಿಹಾಸಿಕ ಕಾರ್ಯಕ್ರಮ ಅಂತ ನನಗೆ ಅನಿಸ್ತದೆ. ಯಾಕಂದರೆ ಈ ಒಂದು ಕಾರ್ಯಕ್ರಮದಲ್ಲಿ ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿರುವಂಥ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಕೂಡ ಭಾಗಿಯಾಗಿದ್ದರು. ಮಾಜಿ ಪ್ರಧಾನಮಂತ್ರಿಗಳಾಗಿರುವಂತಹ ದೇವೇಗೌಡರು ಕೂಡ ಭಾಗಿಯಾಗಿದ್ದರು. ಹಾಗೂ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿರುವ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿಯವರು ಮತ್ತು ಇನ್ನಿತರ ಮುರುಗೇಶ್ ನಿರಾಣಿಯವರು, ಬಹಳಷ್ಟು ಸಚಿವರು, ಶಾಸಕರು ಎಲ್ಲರೂ ಭಾಗಿಯಾಗಿ ಭಾಳ ಒಳ್ಳೆಯ ರೀತಿಯಿಂದ ಕಾರ್ಯಕ್ರಮ ಆಯಿತು. ನಮ್ಮ ನಿರೀಕ್ಷೆ ಮೀರಿ ಇಷ್ಟೊಂದು ಜನ ಇಡೀ ರಾಜ್ಯ ಮಟ್ಟದಲ್ಲಿ ಕೋವಿಡ್ ಇದ್ರೂ ಕೂಡ ಇಷ್ಟೊಂದು ಜನ ಬಂದು ಭಾಗಿಯಾಗಿದ್ದರು. ಭಾಳ ಒಳ್ಳೆಯ ರೀತಿಯಿಂದ ಈ ಕಾರ್ಯಕ್ರಮ ಆಯೋಜನೆ ಆಯಿತು. ಇದು ಆಯೋಜನೆ ಮಾಡಿರುವಂಥ ತಮ್ಮೆಲ್ಲರಿಗೂ ಕೂಡ ಭಾಳ ನಾನು ಕೂಡ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಇಂತಹ ಒಂದು ಒಳ್ಳೆಯ ಕಾರ್ಯಕ್ರಮ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಾಗಿದೆ ಅಂದರೆ ಇದು ನಮ್ಮ ಹೆಮ್ಮೆ. ಒಳ್ಳೆಯ ಕಾರ್ಯಕ್ರಮ ಆಗಿದೆ ಅಂತ ಆಗಿದೆ. ಇಡೀ ಇಡೀ ರಾಜ್ಯ ಮಟ್ಟದ ಎಲ್ಲ ಪತ್ರಕರ್ತರು ಕೂಡ ಕಲಬುರಗಿ ಬಂದಿದ್ದರು. ಎಲೆಕ್ಟ್ರಾನಿಕ್ ಮತ್ತು ಪ್ರಿಂಟ್ ಮೀಡಿಯಾ ಮತ್ತು ಏನೇನು ಡಿಸ್ಪ್ಲೇಯೆಲ್ಲ ಆಗಿತ್ತು ಬಹಳ ಒಳ್ಳೆಯ ರೀತಿಯಿಂದ ಆಗಿದೆ. ತೋ ತಮಗೂ ಕೂಡ ಇಡೀ ನಮ್ಮ ಕಲಬುರಗಿ ಜಿಲ್ಲೆ ವತಿಯಿಂದ ತಮಗೂ ಕೂಡ ನಾನು ಹಾರ್ದಿಕ ಒಂದು ಅಭಿನಂದನೆಗಳು ಹೇಳುತ್ತೇನೆ. ಈ ಸಂದರ್ಭದಲ್ಲಿ ಅವರೊಂದಿಗೆ ಕಲಬುರಗಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷರಾದ ಭವಾನಿಸಿಂಗ್ ಎಂ ಠಾಕೂರ್, ಪ್ರಧಾನ ಕಾರ್ಯದರ್ಶಿಗಳಾದ ದೇವೇಂದ್ರಪ್ಪ ಅವಂಟಿ, ರಾಜ್ಯ ಕಾರ್ಯಕಾರಿಣಿ ಸಮಿತಿಯ ಸದಸ್ಯರುಗಳಾದ ದೇವೇಂದ್ರಪ್ಪ ಕಪನೂರ್, ಹನುಮಂತರಾವ್ ಬೈರಾಮಡ್ಗಿ, ನರಸಿಂಹ ಮೆಂಡನ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕಲಬುರಗಿ ನಗರದ ನೂತನ ವಿದ್ಯಾಲಯ ಶಿಕ್ಷಣ ಸಂಸ್ಥೆಯ ನೂತನ ವಿದ್ಯಾಲಯ ಪದವಿ ಮಹಾವಿದ್ಯಾಲಯದ ಎನ್ಎಸ್ಎಸ್ ಘಟಕದಲ್ಲಿ ರೆಡ್ ರಿಬನ್ ಕ್ಲಬ್ ಮತ್ತು ಯುವ ಭಾರತೀಯ ರೆಡ್ ಕ್ರಾಸ್ ವತಿಯಿಂದ ಜಂಟಿಯಾಗಿ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ನೂತನ ವಿದ್ಯಾಲಯ ಸಂಸ್ಥೆಯ ನೂತನ ವಿದ್ಯಾಲಯ ಪದವಿ ಮಹಾವಿದ್ಯಾಲಯ ಕಲಬುರಗಿಯ ಎನ್ಎಸ್ಎಸ್ ಘಟಕದಲ್ಲಿ ರೆಡ್ ರಿಬನ್ ಕ್ಲಬ್ ಹಾಗೂ ಯುವ ಭಾರತೀಯ ರೆಡ್ ಕ್ರಾಸ್ ಇವುಗಳ ಜಂಟಿ ಆಶ್ರಯದಲ್ಲಿ ರಕ್ತದಾನ ಶಿಬಿರವು ಸೋಮವಾರ ದಿನಾಂಕ 24 ಜನವರಿ 2022 ಬೆಳಿಗ್ಗೆ 10 ಗಂಟೆಗೆ ಜರುಗಿತು. ಇದರ ಉದ್ಘಾಟಕರಾಗಿ ಕಲಬುರಗಿ ಜಿಲ್ಲೆಯ ಕ್ಷಯರೋಗ ಅಧ್ಯಕ್ಷರು ಹಾಗೂ ಜಿಲ್ಲಾ ಏಡ್ಸ್ ನಿಯಂತ್ರಣ ಅಧಿಕಾರಿಗಳಾದ ಡಾಕ್ಟರ್ ವಿವೇಕಾನಂದ ರೆಡ್ಡಿ ಆಗಮಿಸಿದ್ದರು. ಮುಖ್ಯ ಅತಿಥಿಗಳಾಗಿ ನೂತನ ವಿದ್ಯಾಲಯ ಸಂಸ್ಥೆ ಕಲಬುರಗಿಯ ಕಾರ್ಯದರ್ಶಿಗಳಾದ ಅಭಿಜಿತ್ ಎ ದೇಶಮುಖ ಆಗಮಿಸಿದ್ದರು. ನೂತನ ವಿದ್ಯಾಲಯ ಪದವಿ ಕಾಲೇಜಿನ ಪ್ರಾಚಾರ್ಯರಾದ ಡಾಕ್ಟರ್ ವಿಎಸ್ ಕುಲಕರ್ಣಿ ವೇದಿಕೆ ಮೇಲೆ ಉಪಸ್ಥಿತರಿದ್ದರು. ಈ ಕಾರ್ಯಕ್ರಮದಲ್ಲಿ ನೂತನ ವಿದ್ಯಾಲಯ ಪದವಿ ಕಾಲೇಜಿನ ಯುವ ರೆಡ್ ಕ್ರಾಸ್ ಮತ್ತು ರೆಡ್ ರಿಬನ್ ಕ್ಲಬ್ ಘಟಕದ ಅಧಿಕಾರಿಗಳಾದ ಪ್ರೊಫೆಸರ್ ಜಿತೇಂದ್ರ ಕೊಥಳಿಕರ್, ನೂತನ ವಿದ್ಯಾಲಯ ಪದವಿ ಕಾಲೇಜಿನ ಎನ್ಎಸ್ಎಸ್ ಅಧಿಕಾರಿಗಳು ಮತ್ತು ಉಪ ಪ್ರಾಚಾರ್ಯರಾದ ಡಾಕ್ಟರ್ ದಯಾನಂದ ಎಂ ಶಾಸ್ತ್ರಿ ಸೇರಿದಂತೆ ರಕ್ತನಿಧಿ ಕೇಂದ್ರದ ಅಧಿಕಾರಿಗಳಾದ ಡಾಕ್ಟರ್ ರಾಜೇಶ್ವರಿ ಕುಂಬಾರ್ ಉಪಸ್ಥಿತರಿದ್ದರು. ಸುಮಾರು 60 ಜನ ದಾನಿಗಳು ಸ್ವಯಂ ಪ್ರೇರಿತರಾಗಿ ತಮ್ಮ ರಕ್ತದಾನವನ್ನ ಮಾಡಿದರು. ಈ ಒಂದು ದಿನ ಎನ್ವಿ ಪದವಿ ಪೂರ್ವ ಕಾಲೇಜಿನಲ್ಲಿ ರಕ್ತದಾನ ಶಿಬಿರವನ್ನು ಇಲ್ಲಿಯ ಸಿಬ್ಬಂದಿ ವರ್ಗ ಹಾಗೂ ವಿದ್ಯಾರ್ಥಿಗಳು ಹಮ್ಮಿಕೊಂಡಿರುತ್ತಾರೆ. ಪ್ರತಿ ವರ್ಷ ಎನ್ವಿ ಕಾಲೇಜಿನ ಸಿಬ್ಬಂದಿ ವರ್ಗ ಹಾಗೂ ವಿದ್ಯಾರ್ಥಿಗಳು 60 ರಿಂದ 70 ಯೂನಿಟ್ಗಳನ್ನು ವರ್ಷಗಳಿಂದ ರಕ್ತದಾನವನ್ನು ಮಾಡ್ತಾ ಶಿಬಿರಗಳನ್ನು ಏರ್ಪಡಿಸ್ತಾ ಬಹಳಷ್ಟು ಜೀವಗಳನ್ನು ಉಳಿಸ್ತಾ ಇದ್ದಾರೆ. ಇವರ ಒಂದು ಕೊಡುಗೆಗೆ ನಾನು ತುಂಬ ಆಭಾರಿಯಾಗಿದ್ದೇನೆ. ರಕ್ತದಾನ ಒಂದು ಶ್ರೇಷ್ಠ ದಾನ, ಜೀವದಾನ. ರಕ್ತದಾನ ಎಲ್ಲ 18 ವರ್ಷಕ್ಕಿಂತ ಮೇಲ್ಪಟ್ಟ ಎಲ್ಲ ವ್ಯಕ್ತಿಗಳು ರಕ್ತದಾನವನ್ನು ಮಾಡಬಹುದು. ಇದು ಇದು ಮಾಡೋದರಿಂದ ಒಂದು ನಾವು ಜೀವವನ್ನು ಉಳಿಸಿದಾಗ ಆಗ್ತದೆ. ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ಭಾಳಷ್ಟು ಬಡ ಜನರಿಗೆ ದುಡ್ಡು ಕೊಟ್ಟು ರಕ್ತವನ್ನು ಪರ್ಚೇಸ್ ಮಾಡೋಕ್ಕಾಗೋದಿಲ್ಲ. ಅದರಿಂದ ಇಂಥ ಕಾಲೇಜಿನ ಅವರು ಮುಂದೆ ಬಂದು ರಕ್ತದಾನ ಮಾಡಲು ನಾನು ಕೋರುತ್ತೇನೆ. ಈ ರಕ್ತದಾನದಿಂದ ನಾವು ಜೀವವನ್ನು ಉಳಿಸಿದ ಅಲ್ಲದೆ ನಮಗೆ ರಕ್ತದಾನ ಮಾಡುವ ವ್ಯಕ್ತಿಗೆ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ, ಹಾರ್ಟ್ ಅಟ್ಯಾಕ್ ಕಡಿಮೆ ಆಗ್ತದೆ, ಬ್ರೈನ್ ಸ್ಟ್ರೋಕನ್ನು ಕಡಿಮೆ ಮಾಡ್ಬೋದು ಮತ್ತು ರಕ್ತ ಉತ್ಪತ್ತಿ ಮಾಡೋದು ಪ್ರೇರೇಪಿಸಿದ ಆಗುತ್ತೆ. ಈ ಒಂದು ದಿನ ನಾನು ಎನ್ ವಿ ಕಾಲೇಜಿನ ಎಲ್ಲ ಸಿಬ್ಬಂದಿ ವರ್ಗ, ಪ್ರಾಂಶುಪಾಲರಿಗೂ ಎಲ್ಲರಿಗೂ ನಾನು ಆಭಾರಿಯಾಗಿ. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಗಿರೀಶ್ ಕಿಡ್ನಿ ಫೌಂಡೇಶನ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ತಾಹಿರ್ ಮೊಹಿಯುದ್ದೀನ್ ಬಿಲ್ಡಿಂಗ್, ಜಯನಗರ ಬಸ್ ಸ್ಟಾಪ್ ಎದುರುಗಡೆ, ಸ್ವಸ್ತಿಕ್ ನಗರ, ಸೇಡಂ ರಸ್ತೆ, ಕಲಬುರಗಿ. ಪತ್ರಕರ್ತರ ರಾಜ್ಯ ಸಮ್ಮೇಳನಕ್ಕೆ ಸಹಕರಿಸಿರುವ ಹಿನ್ನೆಲೆಯಲ್ಲಿ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಭೀಮಾಶಂಕರ್ ಸಿ ಬೆಲಗುಂದಿಯವರಿಗೆ ಇಂದು ಕೆಯುಡಬ್ಲ್ಯೂಜೆ ರಾಜ್ಯಾಧ್ಯಕ್ಷರಾದ ಶಿವಾನಂದ ತಗಡೂರು ಅವರು ಸನ್ಮಾನಿಸಿ ಗೌರವಿಸಿದರು. ಜನವರಿ 3 ಮತ್ತು 4ರಂದು ಕಲಬುರಗಿ ನಗರದ ಗೋವಾ ಹೋಟೆಲ್ ಹತ್ತಿರದ ಅಪ್ಪ ಪಬ್ಲಿಕ್ ಶಾಲೆಯ ಆವರಣದಲ್ಲಿನ ಪೂಜ್ಯ ಶ್ರೀ ಬಸವರಾಜಪ್ಪ ಅಪ್ಪ ಸ್ಮಾರಕ ಭವನದಲ್ಲಿ ಜರುಗಿದ ಪತ್ರಕರ್ತರ 36ನೇ ರಾಜ್ಯ ಸಮ್ಮೇಳನಕ್ಕೆ ಸಹಕರಿಸಿರುವ ಹಿನ್ನೆಲೆಯಲ್ಲಿ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಭೀಮಾಶಂಕರ್ ಸಿ ಬಿಲಗುಂದಿ ಇವರಿಗೆ ಇಂದು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷರಾದ ಶಿವಾನಂದ ತಗಡೂರು ಅವರು ಶಾಲು ಹೊದಿಸಿ ನೆನಪಿನ ಕಾಣಿಕೆ ನೀಡುವ ಮೂಲಕ ಸನ್ಮಾನಿಸಿ ಗೌರವಿಸಿದರು। ಈ ಸಂದರ್ಭದಲ್ಲಿ ಅವರೊಂದಿಗೆ ಕಲಬುರಗಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಭವನಸಿಂಗ್ ಎಂ ಠಾಕೂರ್, ಪ್ರಧಾನ ಕಾರ್ಯದರ್ಶಿಗಳಾದ ದೇವೇಂದ್ರಪ್ಪ ಅವಂಟಿ, ರಾಜ್ಯ ಕಾರ್ಯಕಾರಿಣಿ ಸಮಿತಿಯ ಸದಸ್ಯರುಗಳಾದ ದೇವೇಂದ್ರಪ್ಪ ಕಪನೂರ್, ಹನುಮಂತರಾವ್ ಭೈರಾಮಡಗಿ, ಡಾಕ್ಟರ್ ಶರಣಬಸಪ್ಪ ಕಾಮರೆಡ್ಡಿ, ಬಸವರಾಜ್ ಖಂಡೇರಾವ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು। ಇದೇ ಜನವರಿ 3 ಹಾಗೂ 4ನೇ ತಾರೀಕು ನಡೆದಂಥ 36ನೇ ರಾಜ್ಯ ಪತ್ರಕರ್ತರ ಸಮ್ಮೇಳನದಲ್ಲಿ ಬಹಳ ಯಶಸ್ವಿಯಾಗಿ ಅಭೂತಪೂರ್ವವಾಗಿ ನಡೆದಂಥ ಈ ನಮ್ಮ ಸಮ್ಮೇಳನಕ್ಕೆ ಎಲ್ಲ ಮಹನೀಯರು, ನಮ್ಮ ರಾಜಕಾರಣಿ ಆಗಲಿ, HK ಸೊಸೈಟಿಯವರಾಗಲಿ, ಎಲ್ಲ ಸಂಘ ಸಂಸ್ಥೆಗಳು ಸಹಾಯ ಮಾಡಿದಾಗ ಮಾತ್ರ ನಾವು ಇಷ್ಟೊಂದು ಅಭೂತಪೂರ್ವವಾಗಿ ಮಾಡಬೇಕಾಯಿತು। ಅದರಲ್ಲಿ ಒಬ್ಬರು ಸಹ ನಮ್ಮ HK ಸೊಸೈಟಿ ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿಯ ಸದಸ್ಯರು ಎಲ್ಲರಿಗೂ ನಮ್ಮ ಸಹಕಾರ ಕೊಟ್ಟಿದ್ದಕ್ಕಾಗಿ ನಮ್ಮ ರಾಜ್ಯಾಧ್ಯಕ್ಷರಾದ ಶಿವಾನಂದ ತಗಡೂರು ಸಹ ಆಗಮಿಸಿದ್ದಾರೆ। ಅವರಿಂದ ಅಭಿನಂದನೆ ಸಲ್ಲಿಸೋಣ ಅಂತ ಒಂದು ದೃಷ್ಟಿಯಿಂದ, ಯಾಕಂದರೆ ಸಮ್ಮೇಳನ ಒಬ್ಬರು ಮಾಡಿದ್ರೆ ಆಗೋದಲ್ಲ, ಎಲ್ಲರೂ ಕೈ ಜುಡಿಸಿದಾಗೆ ಸಮ್ಮೇಳನ ಯಶಸ್ವಿ ಆಗಲಿಕ್ಕೆ ಆಗ್ತದ। ಆ ದೃಷ್ಟಿಯಿಂದ ಕಲಬುರಗಿಯಲ್ಲಿ ಯಶಸ್ವಿ ಆಗಲಿಕ್ಕೆ ಎಲ್ಲ ಮಹನೀಯರು ಕಾರಣ, ಅವರಿಗೆ ನಾವು ಅಭಿನಂದನೆ ಸಲ್ಲಿಸಬೇಕಂತ ಹೇಳಿ ನಮ್ಮ ರಾಜ್ಯಾಧ್ಯಕ್ಷರು ಬಂದರೆ ಅವರಿಗೆ ನಮ್ಮ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಅಭಿನಂದನೆ ಹೇಳಿ ಅವರು ತಮ್ಮ ಬಿಡುವಿಲ್ಲದ ಸಮಯ ಸಹ ಕಲಬುರಗಿ ಆಗಿ ಎಲ್ಲರಿಗೂ ಅಭಿನಂದಿಸ್ತಾರಲ್ಲ, ಅದೇ ಅವರ ದೊಡ್ಡ ಗುಣ। ಅದಕ್ಕೆ ನಮ್ಮ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಧನ್ಯವಾದ ಇರ್ತದೆ। ಅದೇ ರೀತಿ ನಮ್ಮ ಅಧ್ಯಕ್ಷ ಅಂತ ಭೀಮಾಶಂಕರ್ ಬಿಲ್ಗುಂದಿ ಅಣ್ಣವರು ಸಹ ನಮಗೆ ತುಂಬ ಸಹಕಾರ ನೀಡಿ ಯಶಸ್ವಿ ಆಗಲಿಕ್ಕೆ ಕಾರಣ ಆಗಿದೆ। ಅವರು ನಮ್ಮ ಸಮ್ಮೇಳನ ಕುರಿತು ಒಂದು 2 ವಿಷಯ ಹೇಳಬೇಕು ಅಂತ ನಾನು ಮಾತಾಡ್ತೀನಿ। ಎಲ್ಲರಿಗೂ ನಮಸ್ಕಾರ। ಇವತ್ತೊಂದು ದಿವಸ ನಮ್ಮ ಹೈದರಾಬಾದ್ ಕರ್ನಾಟಕ ಸಂಸ್ಥೆಯಾದ PDA ಕಾಲೇಜಿನಲ್ಲಿ ರಾಜ್ಯ ಅಧ್ಯಕ್ಷರು ಪತ್ರಕರ್ತರ ಶಿವಾನಂದ್ ಅವರು ಬಂದಿದ್ದಾರೆ। ಯಾಕಂದರೆ ಇವತ್ತು ನಮ್ಮದು ಹೈದರಾಬಾದ್ ಕರ್ನಾಟಕ ರೀಜನ್ದಲ್ಲಿ ಇವತ್ತು ನಮ್ಮಲ್ಲಿ ಪ್ರೆಸ್ ಮೀಟ್ ಆಗಿದೆಯಲ್ಲ, ಸ್ಟೇಟ್ ಲೆವೆಲ್ದು ಕಾನ್ಫರೆನ್ಸ್ ಇದು ಮಾಡಿದ್ದಾರೆ। ಅವರು ನಮಗೆ ಪರ್ಮಿಷನ್ ಕೊಟ್ಟಿದ್ದರು, ನಮ್ಮ ಭಾಗದಾಗ ಎಲ್ಲ ಜನರು ಎಲ್ಲರಿಗೂ ಇದಕ್ಕೆ ಸಪೋರ್ಟ್ ಮಾಡಿ ಸಕ್ಸಸ್ಫುಲ್ ಮಾಡಿದೆವು। ಅದಕ್ಕೇನದಂದ್ರೆ ನಾವೆಲ್ಲರೂ ಕೂಡಿ ಶಿವಾನಂದ ಪಾಟೀಲ್ಗೆ ರಿಕ್ವೆಸ್ಟ್ ಮಾಡ್ತೇವೆ, ಮುಂದೆ ಬರೋಂಥದ್ದು ಎಲ್ಲರೂ ಕೂಡಿ ಕೇಸಂತ ಏನದಂದ್ರೆ ಒಂದು ಚಲೋ ಮತ್ತೊಂದು ಕಾರ್ಯಕ್ರಮ ಮಾಡೋಣ ಅಂತಂತ ಹೇಳಿ 2 ಮಾತು ಮುಗಿಸ್ತೀನಿ। ಜೈ ಹಿಂದ್, ಜೈ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಕಲಬುರಗಿಯಲ್ಲಿ ನಮ್ಮ ರಾಜ್ಯ ಪತ್ರಕರ್ತರ 36ನೇ ಸಮ್ಮೇಳನ ಹಮ್ಮಿಕೋಬೇಕು ಅಂತೇಳಿ ತೀರ್ಮಾನ ಮಾಡಿದಂಥ ಸಂದರ್ಭದಲ್ಲಿ ನಮಗೆ ಇಲ್ಲಿಯ ಭಾಗದ ಜನರು ಇಲ್ಲಿನ ಮಣ್ಣಿನ ಗುಣ ಅಂತೇಳಿ ನಾನು ಭಾವಿಸ್ತೇನೆ। ಯಾಕೆಂದ್ರೆ ನಾನು ದೂರದಿಂದ ಬರುವಾಗ ಒಂದು 500 ಕಿಲೋಮೀಟ್ರ್ ದೂರದಿಂದ ಭಾಳ ಆತಂಕ, ಇಲ್ಲಿ ಚೆನ್ನಾಗಾಗುತ್ತೋ ಇಲ್ವೋ ಸಮ್ಮೇಳನ, ಎಲ್ಲರೂ ಸಹಕಾರ ಕೊಡ್ತಾರೋ ಇಲ್ವೋ, ಈ ಥರದ್ದೆಲ್ಲ ನನ್ನ ಆತಂಕದ ಪ್ರಶ್ನೆಗಳಿಗೆ ಈ ಸಮ್ಮೇಳನ ತುಂಬ ಅಚ್ಚುಕಟ್ಟಾಗಿ ಮಾಡುವ ಮೂಲಕ ಎಲ್ಲರೂ ಪರಸ್ಪರ ನಮ್ಮ ಮನೆಯ ಕಾರ್ಯಕ್ರಮ ಅಂತೇಳಿ ಸಹಕಾರ ಕೊಡುವ ಮೂಲಕ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಯಶಸ್ವಿಯಾಗಿ ಅರ್ಥಪೂರ್ಣವಾಗಿ ಸಮ್ಮೇಳನವನ್ನು ಯಶಸ್ವಿಗೊಳಿಸಿದ್ದಾರೆ। ವಿಶೇಷವಾಗಿ ನಮ್ಮ ಅಧ್ಯಕ್ಷರಾದಂಥ ಭೀಮಾಶಂಕರ್ ಸರ್ ಅವರು ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟಿದ್ದಾರೆ, ಅವರ ಇನ್ಸ್ಟಿಟ್ಯೂಷನ್ ವೈಸು ಮತ್ತು ಅವರ ಹೃದಯಪೂರ್ವಕವಾಗಿ ಕೂಡ ಅವರ ಸಹಕಾರ ಕೊಟ್ಟಿರೋದನ್ನು ನಮ್ಮ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಸದಾ ಸ್ಮರಣೆಯನ್ನು ಮಾಡುತ್ತೆ। ಹಾಗಾಗಿ ಎಲ್ಲ ಪತ್ರಕರ್ತರ ಪರವಾಗಿ ಅವರಿಗೆ ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನು ಕೂಡ ಸಲ್ಲಿಸ್ತೇನೆ। ಥ್ಯಾಂಕ್ ಯು ಸರ್। ಇಂದು ಬೆಳಿಗ್ಗೆ ಕಲಬುರಗಿ ನಗರದ ಬಿಜೆಪಿ ಪಕ್ಷದ ಕಾರ್ಯಾಲಯದಲ್ಲಿ ಮಾಜಿ ವಿಧಾನ ಪರಿಷತ್ನ ಸದಸ್ಯರಾದ ಅಮರನಾಥ್ ಪಾಟೀಲ್ ಮತ್ತು ಬಿಜೆಪಿ ಗ್ರಾಮಾಂತರ ಜಿಲ್ಲಾಧ್ಯಕ್ಷರಾದ ಶಿವರಾಜ್ ಪಾಟೀಲ್ ರದ್ದೆವಾಡಿಯವರು ಜಂಟಿ ಪತ್ರಿಕಾಗೋಷ್ಠಿಯನ್ನು ನಡೆಸಿದರು। ದಿನಾಂಕ 24 ಜನವರಿ 2022ರಂದು ಬೆಳಿಗ್ಗೆ 11 ಗಂಟೆಗೆ ಕಲಬುರಗಿ ನಗರದ ಬಿಜೆಪಿ ಪಕ್ಷದ ಕಾರ್ಯಾಲಯದಲ್ಲಿ ಮಾಜಿ ವಿಧಾನ ಪರಿಷತ್ನ ಸದಸ್ಯರಾದ ಅಮರನಾಥ್ ಪಾಟೀಲ್ ಅವರು ಮತ್ತು ಬಿಜೆಪಿ ಗ್ರಾಮಾಂತರ ಜಿಲ್ಲಾಧ್ಯಕ್ಷರಾದ ಶಿವರಾಜ್ ಪಾಟೀಲ್ ರದ್ದೆವಾಡಿಯವರು ಜಂಟಿ ಪತ್ರಿಕಾಗೋಷ್ಠಿಯನ್ನು ನಡೆಸಿದರು। ಈ ಪತ್ರಿಕಾಗೋಷ್ಠಿಯಲ್ಲಿ ಬಿಜೆಪಿ ಕಲಬುರಗಿ ನಗರ ಜಿಲ್ಲಾಧ್ಯಕ್ಷರಾದ ಸಿದ್ದಾಜಿ ಪಾಟೀಲ್, ಬಿಜೆಪಿ ಕಲಬುರಗಿ ಗ್ರಾಮಾಂತರ ಜಿಲ್ಲೆಯ ಮಾಧ್ಯಮ ಪ್ರಮುಖರಾದ ಸಂತೋಷ ಹಾದಿಮನಿ ಸೇರಿದಂತೆ ಬಿಜೆಪಿ ಶಾಸಕರು, ಮಾಜಿ ಸಚಿವರು ಹಾಗೂ ಮಾಜಿ ಶಾಸಕರು ಉಪಸ್ಥಿತರಿದ್ದರು। ಸೋಷಿಯಲ್ ಮೀಡಿಯಾದಲ್ಲಿ, ಫೇಸ್ಬುಕ್ನಲ್ಲಿ ಆ ವಿಷಯ ಪ್ರಸ್ತಾವ ಮಾಡಿದ್ದಕ್ಕಾಗಿ ಸುಭಾಷ್ ಅವರಿಗೆ ಕೆಟ್ಟ ಕೆಟ್ಟ ಶಬ್ದಗಳಲ್ಲಿ ಅಸಂವಿಧಾನಿಕ ಪದಗಳನ್ನು ಉಪಯೋಗಿಸಿ ಇಡೀ ಅವರ ಕುಟುಂಬದವರ ಬಗ್ಗೆ, ಅವರ ಮನೆಯಲ್ಲಿರುವಂತಹ ಹೆಣ್ಣುಮಕ್ಕಳ ಬಗ್ಗೆ ಕೂಡ ಬಹಳ ಕೆಟ್ಟದಾಗಿ ನಾವು ಹೇಳೋದು ಕೂಡ ಆಗಲಿಲ್ಲ, ಅಂಥವೆಲ್ಲ ಶಬ್ದಗಳನ್ನು ಇವತ್ತು ಬಳಸಿ ಅವರು ನಿಂದನೆ ಮಾಡುವಂಥ ಕೆಲಸ ಇವತ್ತು ನಡೀತು। ಅದರ ಹಿಂದೆ ಸಾಕಷ್ಟು ಕಾರಣಗಳು ಕೆಲಸ ಮಾಡಿದರು. ಆ ಶಾಸಕರ ಬಗ್ಗೆ ಮಾತನಾಡುವಂಥ ರೀತಿ, ಬಳಸಿರುವಂಥ ಶಬ್ದಗಳಿಂದ ಅಲ್ಲಿರುವಂಥ ಜನರಿಗೆ, ಅಲ್ಲಿರುವಂಥ ಶಾಸಕರ ಒಂದು ಅಭಿಮಾನಿಗಳಿಗೆ ಮತ್ತು ನಮ್ಮ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಕೂಡ ಇವತ್ತು ನೋವುಂಟಾದ ಸಂದರ್ಭದಲ್ಲಿ ಜನರೇ ತಾನೇ ಸ್ವಯಂ ಪ್ರೇರಿತರಾಗಿ ಆ ಒಂದು ನಡವಳಿಕೆಯನ್ನು ನಡವಳಿಕೆಯನ್ನು ಖಂಡಿಸಿ ಇಡೀ ಆಳಂದ ತಾಲೂಕಿನ ಜನತೆ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿತು. ಜನವರಿ 3 ಮತ್ತು 4ರಂದು ಕಲಬುರಗಿ ನಗರದ ಗೋವಾ ಹೋಟೆಲ್ ಹತ್ತಿರದ ಅಪ್ಪ ಪಬ್ಲಿಕ್ ಶಾಲೆಯ ಆವರಣದಲ್ಲಿನ ಪೂಜ್ಯ ಶ್ರೀ ಬಸವರಾಜ ಪಾಪ ಸ್ಮಾರಕ ಭವನದಲ್ಲಿ ಜರುಗಿದ ಪತ್ರಕರ್ತರ 36ನೇ ರಾಜ್ಯ ಸಮ್ಮೇಳನದ ಯಶಸ್ಸಿನ ಕುರಿತು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷರಾದ ಶಿವಾನಂದ ತಗಡೂರು ಅವರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸುವ ಮೂಲಕ ಮಾತನಾಡಿದರು. ಇದೇ ಜನವರಿ 3 ಮತ್ತು 4ರಂದು ಕಲಬುರಗಿಯಲ್ಲಿ ನಡೆದ ಪತ್ರಕರ್ತರ 36ನೇ ರಾಜ್ಯ ಸಮ್ಮೇಳನದಲ್ಲಿ ತೆಗೆದುಕೊಂಡ 3 ನಿರ್ಣಯಗಳನ್ನು ಕಾರ್ಯರೂಪಕ್ಕೆ ಬರಲು ಹೆಚ್ಚಿನ ಆದ್ಯತೆ ನೀಡಲಾಗುವುದು ಎಂದು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷರಾದ ಶಿವಾನಂದ ತಗಡೂರು ಅವರು ತಿಳಿಸಿದ್ದಾರೆ. ಸಮ್ಮೇಳನದ ಯಶಸ್ವಿಯ ಹಿನ್ನೆಲೆಯಲ್ಲಿ ಕಲಬುರಗಿಯ ಪತ್ರಕರ್ತರು, ಜಿಲ್ಲಾಡಳಿತ ಹಾಗೂ ಸಹಕಾರ ನೀಡಿದ ಎಲ್ಲ ಜನಪ್ರತಿನಿಧಿಗಳಿಗೆ ಅಭಿನಂದನೆ ಸಲ್ಲಿಸಲು ಆಗಮಿಸಿದ ಅವರು ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಪತ್ರಕರ್ತರ ಕ್ಷೇಮ ನಿಧಿಗೆ 100 ಕೋಟಿ ನಿಧಿ ಸ್ಥಾಪನೆ, ಕಲಬುರಗಿಯಲ್ಲಿ ವಾರ್ತಾ ಇಲಾಖೆಯ ನಿರ್ದೇಶನಾಲಯ ಸ್ಥಾಪನೆ ಹಾಗೂ ಸ್ಥಳೀಯ ಮತ್ತು ರಾಜ್ಯ ಮಟ್ಟದ ಪತ್ರಿಕೆಗಳಿಗೆ ತಾರತಮ್ಯ ಇಲ್ಲದೆ ಜಾಹೀರಾತು ನೀಡಬೇಕು ಎಂಬ ನಿರ್ಣಯಗಳನ್ನು ಸಮ್ಮೇಳನದಲ್ಲಿ ಅಂಗೀಕರಿಸಲಾಗಿದ್ದು, ಅದನ್ನು ಜಾರಿಗೆ ತರಲು ಸರ್ಕಾರದ ಮೇಲೆ ಒತ್ತಡ ಹಾಕಲಾಗುವುದು ಎಂದು ಸ್ಪಷ್ಟಪಡಿಸಿದರು. ಸಮ್ಮೇಳನದ ಸ್ಮರಣ ಸಂಚಿಕೆಯಲ್ಲಿ ಸಮ್ಮೇಳನದ ಸವಿ ನೆನಪುಗಳು, ಗೋಷ್ಠಿ ವಿವರ ಸೇರಿದಂತೆ ಹಲವು ವಿಷಯಗಳು ಒಳಗೊಂಡ ಸಂಚಿಕೆ ಪ್ರಕಟವಾಗಬೇಕಿರುವ ಹಿನ್ನೆಲೆಯಲ್ಲಿ ಮುಂದಿನ ಕೆಲವು ದಿನಗಳಲ್ಲೇ ಹೊರ ಬರಲಿದೆ ಎಂದು ತಿಳಿಸಿದರು. ಕೊರೋನಾ ಸಮಯದಲ್ಲಿ ಅತ್ಯಂತ ಕಡಿಮೆ ಸಮಯದಲ್ಲಿ, ಅದರಲ್ಲೂ 2-3 ಸಲ ಮುಂದೂಡಲ್ಪಟ್ಟು ಕಲಬುರಗಿಯಲ್ಲಿ ನಡೆದ ಪತ್ರಕರ್ತರ 36ನೇ ರಾಜ್ಯ ಸಮ್ಮೇಳನ ನಿರೀಕ್ಷೆ ಮೀರಿ ಯಶಸ್ವಿಯಾಗಿದೆ. ಹಿಂದಿನ ಸಮ್ಮೇಳನದಲ್ಲಿ 1000 ಸಮೀಪ ಪತ್ರಕರ್ತ ಪ್ರತಿನಿಧಿಗಳು ಪಾಲ್ಗೊಂಡಿದ್ದರೆ, ಕಲಬುರಗಿಯಲ್ಲಿ 2.5 ಪಟ್ಟು ಹೆಚ್ಚು ಪತ್ರಕರ್ತರು ಪಾಲ್ಗೊಂಡಿದ್ದರು. ಒಟ್ಟಾರೆ ಸಮ್ಮೇಳನ ಹಲವು ಐತಿಹಾಸಿಕ ಸಿಕತೆಗೆ ಸಾಕ್ಷಿಯಾಯಿತು ಎಂದು ಶಿವಾನಂದ ತಗಡೂರು ಅವರು ಹೇಳಿದರು. ಬ್ರ್ಯಾಂಡ್ ಕಲಬುರಗಿ ಕಾರ್ಯಕ್ರಮ ಹಾಗೂ ಕಲಬುರಗಿ ಅಂದು ಇಂದು ಮುಂದೆ ಎಂಬ ವಿಷಯದ ಚರ್ಚೆ ಮಾದರಿಯಾಗಿ ನಡೆಯಿತು. ಇದನ್ನೆಲ್ಲ ದಾಖಲೀಕರಣ ತರಲು ಮುಂದಾಗಲಾಗಿದೆ ಎಂದು ಇದೇ ಸಂದರ್ಭದಲ್ಲಿ ತಿಳಿಸಿದರು. ಸಮ್ಮೇಳನದಲ್ಲಿ ಎಲ್ಲ ಪ್ರಮುಖ ಪತ್ರಕರ್ತರಿಂದ ಹಿಡಿದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ, ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರಾದ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ, ಕೈಗಾರಿಕಾ ಸಚಿವರಾದ ಮುರುಗೇಶ್ ನಿರಾಣಿ ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಂಡು ಸಮ್ಮೇಳನ ಯಶಸ್ವಿಯಾಗಿದೆ. ಪ್ರಮುಖವಾಗಿ ವಿಚಾರಗೋಷ್ಠಿಗಳು ಅರ್ಥಪೂರ್ಣವಾಗಿ ನಡೆದಿವೆಯಲ್ಲದೆ ಸ್ಥಳೀಯ ಸಣ್ಣ ಪತ್ರಿಕೆಯಿಂದ ಹಿರಿಯ ಪತ್ರಕರ್ತರೆಲ್ಲರನ್ನೂ ಗುರುತಿಸಿ ಪ್ರಶಸ್ತಿಯೊಂದಿಗೆ ಸನ್ಮಾನಿಸಿ ಪುರಸ್ಕರಿಸಿರುವುದು ಹೆಮ್ಮೆ ತರುವಂತಾಗಿದೆ ಎಂದು ತಗಡೂರು ಅವರು ವಿವರಿಸಿದರು. ಮಂಗಳೂರಿನಲ್ಲಿ ನಮ್ಮ ನಡೆದಂಥ ಸಮ್ಮೇಳನ 35ನೇ ರಾಜ್ಯ ಸಮ್ಮೇಳನದಲ್ಲಿ ಇಲ್ಲಿ ರಾಜ್ಯ 36ನೇ ಸಮ್ಮೇಳನವನ್ನು ಕಲಬುರಗಿಯಲ್ಲಿ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದೆ. 1 ವರ್ಷಗಳ ನಂತರ 1.5 ವರ್ಷ ಆಯ್ತಾ ಬಂತು. ಅದಾದಮೇಲೆ ಕೊನೆಯಲ್ಲಿ ಇಲ್ಲಿ ಸಮ್ಮೇಳನ ಕೋವಿಡ್ ಬಂತು, ಅದರ ನಡುವೆ ಅನೇಕ ವಿಘ್ನಗಳೇ ಬಂದು, ಆದರೂ ಈ ಸಮ್ಮೇಳನ ಆಗುತ್ತೋ ಇಲ್ವೋ ಅನ್ನೋವಂಥ ಆತಂಕ ಎಲ್ಲರಿಗೂ ಕಾಡಿದ್ದಿದೆ. ಆದರೂ ಕೂಡ ಕೊನೆಯ ಗಳಿಗೆಯಲ್ಲಿ ಈ ಸಮ್ಮೇಳನ ನಾವು ಮಾಡಲೇಬೇಕು ಅಂತ ನಿರ್ಣಯ ನಿಶ್ಚಯವನ್ನು ಮಾಡಿ ಮುಖ್ಯಮಂತ್ರಿಗಳು ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಬೇಕು ಅನ್ನೋ ಕಾರಣಕ್ಕಾಗಿ 2 ಬಾರಿ ಸಮ್ಮೇಳನ ಮುಂದೆ ಹೋಯಿತು. ಆದರೂ ಕೂಡ ಸಮ್ಮೇಳನ ನಮ್ಮ ಎಲ್ಲರ ನಿರೀಕ್ಷೆಯನ್ನು ಮೀರಿ ನಾವೇನು ಅಂದ್ಕೊಂಡಿದ್ವಿ ಇದರೊಳಗಡೆ ಒಂದು ಗುಣಾತ್ಮಕವಾಗಿ ಮತ್ತು ಅರ್ಥಪೂರ್ಣವಾಗಿ ತೊಗರಿ ನಾಡಿನಲ್ಲಿ ಒಂದು ಗಡಿಭಾಗದ ನಾಡಿನಲ್ಲಿ ನಡೀತಾ ಇರುವಂಥ ಸಮ್ಮೇಳನ ಎಲ್ಲ ಪತ್ರಕರ್ತರನ್ನು ಒಳಗೊಳ್ಳುವಂಥ ಸಮ್ಮೇಳನ ಆಗಿ ಸಮ್ಮೇಳನ ಆಗಬೇಕು ಅಂತೇಳಿ ನಮ್ಮ ನಿರೀಕ್ಷೆ ಇತ್ತು. ಅದು ಸ್ಥಳೀಯ ಮಟ್ಟದ ಯಾರೋ ಚಾಮರಾಜನಗರದ ಒಂದು ಮೂಲೆಯಲ್ಲಿರುವ ಒಂದು ಗಡಿನಾಡ ಪತ್ರಿಕೆಯಲ್ಲಿ ಕೆಲಸ ಮಾಡುವಂಥ ಒಬ್ಬ ಪತ್ರಕರ್ತನಿಂದ ಹಿಡಿದು ರಾಜ್ಯ ಮಟ್ಟದ ಪತ್ರಕರ್ತರವರೆಗೆ ಅಥವಾ ರಾಷ್ಟ್ರಮಟ್ಟದ ಪತ್ರಕರ್ತರವರೆಗೆ, ಹಾಗೆ ವಿದ್ಯುನ್ಮಾನ ಮಾಧ್ಯಮ ಇರ್ಬೋದು, ಸಮೂಹ ಮಾಧ್ಯಮಗಳಿರ್ಬೋದು, ಬೇರೆ ಬೇರೆ ಮಾಧ್ಯಮಗಳಿರ್ಬೋದು, ಒಂದು ತಾಲೂಕು ಘಟಕದಿಂದಲೂ ಕೂಡ ಒಂದೊಂದು ವೆಹಿಕಲ್ ಮಾಡ್ಕೊಂಡು ಇಲ್ಲಿ ಬಂದಿದ್ದಾರೆ. ನಮ್ಮ ಸಮ್ಮೇಳನದಲ್ಲಿ ಪತ್ರಕರ್ತರ ವೃತ್ತಿ ಬಾಂಧವರೆಲ್ಲ ಒಂದು ಕಡೆ ಸೇರ್ತಾ ಇದ್ದೀವಿ. ಇಂಥ ಒಂದು ಸಮ್ಮೇಳನದಲ್ಲಿ ನಾವು ಕೂಡ ಭಾಗಿಯಾಗಬೇಕು ಅನ್ನೋ ಕಾರಣಕ್ಕೆ ನಾವು ಆದಷ್ಟು ಕಡಿಮೆ ಬನ್ನಿ ಅಂತೇಳಿ ರಿಕ್ವೆಸ್ಟ್ ಮಾಡಿದರೂ ಕೂಡ ಬಸ್ನಲ್ಲಿ, ಫ್ಲೈಟಲ್ಲಿ ಮತ್ತು ಟ್ರೈನ್ ಮೂಲಕ ಅವರ ಓನ್ ವೆಹಿಕಲ್ಗಳ ಮೂಲಕ ನಮ್ಮ ನಿರೀಕ್ಷೆಯನ್ನು ಮೀರಿ ಇಲ್ಲಿ ಪತ್ರಕರ್ತರು ಕಲಬುರಗಿಗೆ ಬಂದು ಎಲ್ಲ ಸಮಾಗಮ ಆಗಿದ್ದು ನಮ್ಮೆಲ್ಲರಿಗೂ ಸಂತೋಷ ತಂದಿದೆ. ಆದರೆ ಇಂಥ ಹೊತ್ತಿನಲ್ಲೂ ಕೂಡ ಅಂಥ ಸಂಕಷ್ಟ ದಿನಗಳು ಆತಂಕದ ದಿನಗಳು ಇದ್ದರೂ ಕೂಡ ನಮ್ಮ ಸಮ್ಮೇಳನಕ್ಕೆ ಅವರೆಲ್ಲರೂ ಪತ್ರಕರ್ತರು ಪ್ರತಿನಿಧಿಗಳಾಗಿ ಬಂದೋಗಿದ್ದಂಥದ್ದು ಆಜುಬಾಜು ನಮ್ಮ ಅಂದಾಜು ಸಿಕ್ಕಿರೋ ಪ್ರಕಾರ 1-2,500 ಜನರು ಇಲ್ಲಿ ಬಂದೋಗಿದ್ದಾರೆ. ಎಲ್ಲ ಜಿಲ್ಲೆಗಳ ಪ್ರತಿ ಸಲ ಜಿಲ್ಲೆಗಳಲ್ಲಿ 20 ಜನ 30 ಜನ ಈ ಥರ ಬರ್ತಾಯಿದ್ರು. ಅದರ ಸಂಖ್ಯೆ 100ಕ್ಕೂ ಹೆಚ್ಚು ದಾಟಿ ಬಂದಿದೆ. ಒಂದೊಂದು ಜಿಲ್ಲೆಯಿಂದ 150 ತನಕ 200 ತನಕಲ್ಲೂ ಬಂದಿದ್ದಾರೆ. ಎಸ್ಪೆಷಲಿ ಹಳೆಯ ಮೈಸೂರು ಭಾಗದವರು ಈ ಭಾಗಕ್ಕೆ ಬರುವಂಥದ್ದು ಕಡಿಮೆ. ಬರುವಂಥ ಹೊತ್ತಿನಲ್ಲಿ ಅವರು ಬಸ್ಗಳನ್ನೆಲ್ಲ ಮಾಡ್ಕೊಂಡು ಬಂದಿದ್ದರು. ಹಾಗಾಗಿ ಸಮ್ಮೇಳನ ನಮ್ಮೆಲ್ಲರ ನಿರೀಕ್ಷೆಯನ್ನು ಮೀರಿ ಒಂದು ಜನಸ್ಪಂದನೆ ಸಿಕ್ಕಿದೆ. ಈ ಸಮ್ಮೇಳನ ಮಾಡುವಂಥ ಹೊತ್ತಿನಲ್ಲಿ ನಮಗೆ ಇದ್ದಂಥ ಒಂದು ಸವಾಲು ಇದೇನೆಂದರೆ, ಇಲ್ಲಿ ಸಮ್ಮೇಳನವನ್ನು ವಿಭಿನ್ನವಾಗಿ ಮೈಸೂರಿನಲ್ಲಿ ನಡೆದಂಥ 34ನೇ ರಾಜ್ಯ ಸಮ್ಮೇಳನ, ಆ ಸಮ್ಮೇಳನ ಭಾಳ ಅಚ್ಚುಕಟ್ಟಾಗಿ ಅಲ್ಲಿ ಸುತ್ತೂರು ಮಠದ ಸ್ವಾಮೀಜಿಗಳ ಕೃಪಾಶೀರ್ವಾದದಲ್ಲಿ ಚೆನ್ನಾಗಿ ಮಾಡಲಾಗಿತ್ತು. ಅದನ್ನು ಮೀರಿದಂಥ ಸಮ್ಮೇಳನ ಆಗಿದ್ದು ಮಂಗಳೂರಿನಲ್ಲಿ ಕಡಲ ತೀರದಲ್ಲಿ ನಮ್ಮ ಮೊದಲ ಕನ್ನಡದ ಪತ್ರಿಕೆ ಬಂದಿದ್ದು ಕೂಡ ಅರ್ಮನ್ ಮೋಗ್ಲಿನ್ 1843ರಲ್ಲಿ ತಂದಂಥ ಕನ್ನಡದ ಪತ್ರಿಕೆಯ ಮೊದಲ ಪತ್ರಿಕೆ ಅದು ಕನ್ನಡದ ಪತ್ರಿಕೋದ್ಯಮದ ಮೈಲುಗಲ್ಲು ಕೂಡ. ಅಲ್ಲಿ ಸಮ್ಮೇಳನಗಳೇ ಆಗಿರಲಿಲ್ಲ ಇಲ್ಲಿವರೆಗೂ. ಅಲ್ಲಿ ಕಡಲ ಕಿನಾರೆಯಲ್ಲಿ ಆ ಸಮ್ಮೇಳನ 35ನೇ ರಾಜ್ಯ ಸಮ್ಮೇಳನ ಅಚ್ಚುಕಟ್ಟಾಗಿ ಆಗಿತ್ತು. ಅಂದರೆ ಅದು ಮೈಸೂರು ಸಮ್ಮೇಳನವನ್ನು ಮೀರಿಸುವ ರೀತಿಯಲ್ಲಿ ಮಂಗಳೂರಿನ ಸಮ್ಮೇಳನ ಆಗಿತ್ತು. ಹಾಗೆ ನಂತರ 36ನೇ ಸಮ್ಮೇಳನ ಕಲಬುರಗಿಯಲ್ಲಿ ಆಯೋಜನೆ ಮಾಡಿದಾಗ ಇವ್ರಿಗೆ ಹೇಳಿದ್ದದೆ, ಎರಡೂ ನೀವು ಮಾಡ್ತಾ ಇರುವ ಸಮ್ಮೇಳನ, ಈ ಎರಡು ಸಮ್ಮೇಳನವನ್ನು ದಾಟಿ ಒಂದು ದಾಪುಗಾಲಾಗಿ ಮೈಲುಗಲ್ಲಾಗಿ ನಿಲ್ಲಬೇಕು ಅಂತೇಳಿ, ಆ ನಿಟ್ಟಿನಲ್ಲಿ ಇಲ್ಲಿಯ ಭಾಗದ ಜನರು, ಇಲ್ಲಿಯ ಪತ್ರಕರ್ತರು, ಇಲ್ಲಿಯ ನಾಗರಿಕರು, ಇಲ್ಲಿಯ ಜಿಲ್ಲಾಡಳಿತ ಹಾಗೂ ಇಲ್ಲಿಯ ರಾಜಕಾರಣಿಗಳು ಸೇರಿದಂತೆ ಎಲ್ಲ ಸಂಘ ಸಂಸ್ಥೆಗಳು ಕೂಡ ಕೊಟ್ಟಂಥ ಸಹಕಾರದಿಂದಾಗಿ ಸಮ್ಮೇಳನ ನಮ್ಮ ನಿರೀಕ್ಷೆ ಮೀರಿ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ನಡೆದಿದೆ. ಆ ಕಾರಣಕ್ಕಾಗಿ ಎಲ್ಲರಿಗೂ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಈ ಸಂದರ್ಭದಲ್ಲಿ ಒಂದು ಧನ್ಯವಾದಗಳನ್ನು ಸಮರ್ಪಣೆ ಮಾಡೋಕ್ಕೆ ಬಯಸ್ತೇನೆ. ಏಕೆಂದರೆ ಸಮ್ಮೇಳನ ಆಗುವಾಗ ಸಹಜವಾಗಿ ಟೀಕೆ ಟಿಪ್ಪಣಿಗಳು ಸಹಜ. ನಮ್ಮ ಮನೆಯಲ್ಲೇ ಒಂದು ಕಾರ್ಯಕ್ರಮ ಮಾಡುವಾಗ ನಾವು 10 ಜನ ಕರೆದ್ರೆ ಅವ್ರನ್ನ ಅನುಸರಿಸಿ ಕಳಿಸೋದೇ ಕಷ್ಟ. ಇಂಥ ಹೊತ್ತಿನಲ್ಲೂ ಕೂಡ ಒಂದು ಹೃದಯಪೂರ್ವಕವಾಗಿ ನೀವು ಇಲ್ಲಿಯ ಭಾಗದ ಜನರು, ಈ ಮಣ್ಣಿನ ಗುಣ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ, ಎಲ್ಲರೂ ಆ ರೀತಿ ಒಂದು ಹೃದಯ ಸ್ಪರ್ಶಿಯಾಗಿ ಒಂದು ಸ್ಪಂದನೆಯನ್ನು ಕೊಟ್ಟಿದ್ದೀರಿ. ಅದನ್ನು ಯಾವತ್ತೂ ಕೂಡ ಕಾರ್ಯನಿರತ ಪತ್ರಕರ್ತರ ಸಂಘ ಮರೆಯೋದಿಲ್ಲ. ಏಕೆಂದರೆ ಒಂದು ವಸತಿ ವ್ಯವಸ್ಥೆಯಿಂದ ಹಿಡಿದು ಹಗಲು ರಾತ್ರಿ ಕೆಲಸ ಮಾಡಿದ್ದಾರೆ. ನಾನೇ ಕಣ್ಣಾರೆ ನೋಡಿದ್ದೀನಿ. ಅವರಿಗೆ ಇಡೀ ರಾತ್ರಿ ಎರಡು ನೈಟು ನಿದ್ದೆ ಮಾಡಿಲ್ಲ, ಅಷ್ಟು ಕೆಲಸ ಮಾಡಿದ್ದಾರೆ. ಅಷ್ಟು ಡೆಡಿಕೇಟಾಗಿ ಕೆಲಸ ಮಾಡಿದಂಥ ಎಲ್ಲ ಯಾರ್ಯಾರು ಸಮ್ಮೇಳನಕ್ಕಾಗಿ ತಮ್ಮ ಸಹಾಯ ಹಸ್ತವನ್ನು ಚಾಚಿದ್ದೀರಿ, ಹಾಗೆ ಎಲ್ಲ ರೀತಿಯ ಸಹಕಾರ ತಮ್ಮ ಶ್ರಮವನ್ನು ಹಾಕಿದ್ದೀರಿ ಅಂಥವರೆಲ್ಲ ಪತ್ರಕರ್ತರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಹೃದಯಪೂರ್ವಕವಾಗಿ ವಂದನೆಗಳನ್ನು ಸಲ್ಲಿಸ್ತೇನೆ. ಸಮ್ಮೇಳನ ಆಗುವಂಥ ಹೊತ್ತಿನಲ್ಲಿ ಒಂದಷ್ಟು ಲೋಪದೋಷಗಳು ಆಗಿರ್ಬೋದು, ಇಲ್ಲ ಅಂತೇಳಿ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಒಂದು ಸಮ್ಮೇಳನ ಒಂದು ಬಿಗ್ ಇವೆಂಟ್ ಮಾಡುವಾಗ ಎಷ್ಟೋ ಜನರಿಗೆ ಆ ಸಮಸ್ಯೆಗಳು ಆ ಥರ ಕಾಡಿರ್ತವೆ. ಯಾರನ್ನು ಉದ್ದೇಶಪೂರ್ವಕವಾಗಿ ಅದು ಮಾಡುವಂಥದ್ದಲ್ಲ. ಆದರೆ ಸಮಯ ಸಂದರ್ಭದಲ್ಲಿ ಆ ವ್ಯತ್ಯಾಸಗಳಾಗಿರ್ತವೆ. ಆದರೆ ಅದನ್ನು ದಾಟಿ ನೀವು ಯಾವುದೇ ಜಿಲ್ಲೆ ಯಾವುದೇ ತಾಲೂಕಿಗೆ ಹೋದ್ರೂ ಕೂಡ ನಾನು ಸುಮಾರು ಕಡೆ ನಮಗೆ ಬಂದಂಥ ರಿಯಾಕ್ಷನ್ ತುಂಬ ಚೆನ್ನಾಗಾಯಿತು, ಸಮ್ಮೇಳನ ಗುಣಮಟ್ಟವಾಗಿ ಆಯಿತು ಅಂತ. ಒಂದು ಸಮ್ಮೇಳನ ಆಗುವಂಥ ಹೊತ್ತಿನಲ್ಲೇ ಇಲ್ಲಿ ಈ ಭಾಗದ ಅಭಿವೃದ್ಧಿಯ ಬಗ್ಗೆ ಒಂದು ಚರ್ಚೆ ಆಗಬೇಕು ಅಂತೇಳಿ ನಮ್ಮ ನಿರೀಕ್ಷೆ ಇತ್ತು. ಆ ಕಾರಣಕ್ಕಾಗಿಯೇ ಬ್ರ್ಯಾಂಡ್ ಕಲಬುರಗಿ ಅಂತೇಳಿ ಆ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ವಿ. ಆ ಆಯೋಜನೆಯನ್ನು ನಾವು ಮಂಗಳೂರು ಸಮ್ಮೇಳನದಲ್ಲಿ ಒಂದು ಪ್ರಾಯೋಗಿಕವಾಗಿ ಶುರು ಮಾಡಿದ್ವಿ. ಅಲ್ಲಿ ಬ್ರ್ಯಾಂಡ್ ಮಂಗಳೂರು ಅಂತೇಳಿ ಮಾಡಿದ್ವಿ. ಆ ಭಾಗದಲ್ಲಿ ಇರುವಂಥ ಒಂದು ಸಾಧ್ಯತೆಗಳು, ಅಭಿವೃದ್ಧಿಯ ಸಾಧ್ಯತೆಗಳೇನು, ಮತ್ತೇನು ಅಭಿವೃದ್ಧಿ ಸರ್ಕಾರ ಮಾಡಲಿಕ್ಕೆ ಸಾಧ್ಯ ಇದೆ, ಇಲ್ಲಿವರೆಗೂ ಏನು ಮಾಡಿದೆ, ಮುಂದೇನಾಗಬೇಕು ಅನ್ನೋವಂಥದ್ದನ್ನು ನಾವು ಅಲ್ಲಿ ಮಂಗಳೂರಿನಲ್ಲಿ ಮಾಡಿದಾಗ ಒಳ್ಳೆಯ ಸ್ಪಂದನೆ ಸಿಕ್ಕಿತ್ತು. ಅದನ್ನೇ ಮುಂದುವರೆದ ಭಾಗವಾಗಿ ಕಲಬುರಗಿಯಲ್ಲಿ ಮಾಡಿದೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹಿಂದೆ ಮುಂದೆ ಮತ್ತು ಈಗ ಏನೆಲ್ಲ ಅಭಿವೃದ್ಧಿ ಆಗಿದೆ, ಮುಂದೆ ಇನ್ನೂ ಮುನ್ನೋಟದಲ್ಲಿ ಏನೆಲ್ಲ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಇದೆ ಅಂತೇಳಿ ಒಂದು ಗೋಷ್ಠಿಯನ್ನು ತಂದಿದ್ವಿ. ಆ ಗೋಷ್ಠಿ ಭಾಳ ಅಚ್ಚುಕಟ್ಟಾಗಿ ನಡೆದಿದೆ. ಅನೇಕ ವ್ಯೂಗಳನ್ನು ನಮ್ಮ ರಾಮು ಪಾಟೀಲ್ ಇರ್ಬೋದು, ನಮ್ಮ ಡಾಕ್ಟರ್ ಓಂಕಾರ್ ಕಾಕಡೆ ಇರ್ಬೋದು, VC ಅವರು ಇರ್ಬೋದು, ತುಂಬ ಜನರು ಆ ವಿಚಾರಗಳನ್ನು ಅಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಹಿಂದೆ ಕಲಬುರಗಿ ಹೇಗಿತ್ತು ಮತ್ತು ಈಗ ಹೇಗಿದೆ ಅಂತೇಳಿ, ಈ ಭಾಗದಲ್ಲಿ ಈಗ ಒಂದು ಅಭಿವೃದ್ಧಿಯ ಬೆಳಕು ಭಾಳ ವೇಗವಾಗಿ ಕಾಣ್ತಾ ಇದೆ ಅನ್ನೋ ಅಂಥ ವಿಚಾರಗಳನ್ನು, ಅಂಶಗಳನ್ನು ಅಲ್ಲಿ ತಂದಿದ್ದಾರೆ. ಮುಂದೆ ಏನೇನು ಆಗಬೇಕಾಗಿದೆ ಅನ್ನೋದನ್ನು ಕೂಡ ಒಂದು ಕನಸನ್ನು ಅಲ್ಲಿ ಬಿತ್ತಿ ಹೋಗಿದ್ದಾರೆ. ಅದನ್ನು ಸಾಧ್ಯ ಆದರೆ ಅದೊಂದು ದಾಖಲೀಕರಣ ರೂಪದಲ್ಲಿ ತರಬೇಕು ಅಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಹಾಗೆ ಮಾರನೇ ದಿನ ಮುಖ್ಯಮಂತ್ರಿಗಳು ಭಾಗಿಯಾಗಿದ್ದಂಥ ಅಂದರೆ ಸಮ್ಮೇಳನಕ್ಕೆ ಚಾಲನೆ ಕೊಡಲಿಕ್ಕೆ ಸಮ್ಮೇಳನದ ಉದ್ಘಾಟನೆಗೆ ಬಂದಂಥ ಮುಖ್ಯಮಂತ್ರಿಗಳು ತುಂಬ ಭಾವನಾತ್ಮಕವಾಗೂ ಮಾತನಾಡಿದ್ದಾರೆ. ಈ ಕಲಬುರಗಿ ಭಾಗದ ವಿಚಾರಗಳನ್ನು ಇಟ್ಕೊಂಡು ಮಾತಾಡಿದ್ದಾರೆ. ಪತ್ರಕರ್ತರ ಬಗ್ಗೆ ಆ ವೃತ್ತಿಯ ಬಗ್ಗೆ ಕೂಡ ಬೆಳಕನ್ನು ಚೆಲ್ಲಿ ಹೋದರು. ಭಾಳ ಖುಷಿಯಾಯಿತು. ಹಾಗೆ ಅಭಿಮಾನದಿಂದ ಬಂದಂಥವರು ಅನೇಕ ಪತ್ರಕರ್ತರು ಈ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಮುಖ್ಯಮಂತ್ರಿ ಇಷ್ಟು ಸುದೀರ್ಘ ಅವಧಿಗೆ ಬಹುಶಃ ಒಂದು 30 ನಿಮಿಷ 35 ನಿಮಿಷ ಅವರು ಮಾತನಾಡಿದ್ದಾರೆ. ಅವತ್ತು ಅಷ್ಟೂ ಒಂದು ಹೋಮ್ಲಿ ಅಟ್ಮಾಸ್ಫಿಯರಲ್ಲಿ ಮಾತನಾಡಿದ್ದು ನಾವು ಯಾವತ್ತೂ ನೋಡಿರಲಿಲ್ಲ ಅಂತೇಳಿ ಇನ್ಕ್ಲೂಡಿಂಗ್ IAS ಆಫೀಸರ್ಸ್ ಕೂಡ ನಮಗೆ ಮೆಸೇಜ್ ಕೂಡ ಮಾಡಿದ್ರು. ನಾನು TN ಸೀತಾರಾಮ್ ನಿನ್ನೆ ಬರುವಾಗ ಮತ್ತೆ ಅವರು ಫೋನ್ ಮಾಡಿದರು. ಕಲಬುರಗಿಯ ಸಮ್ಮೇಳನದ ಅಷ್ಟು ವಿಡಿಯೋಗಳನ್ನು ನಾನು ನೋಡಿದೆ, ತುಂಬ ಚೆನ್ನಾಗಿ ಆ ಸಮ್ಮೇಳನವನ್ನು ಆಯೋಜನೆ ಮಾಡಿದ್ದೀರಿ ಅಂತ ವಿಚಾರವನ್ನು ಅವರು ಪ್ರಸ್ತಾಪ ಮಾಡಿ ಅಭಿನಂದನೆಗಳನ್ನು ಸಲ್ಲಿಸಿದರು. ಅನೇಕರು ಇನ್ನೂ ಕಳಿಸ್ತಲೇ ಇದ್ದಾರೆ ಮೆಸೇಜ್ಗಳು. ಈ ಎಲ್ಲ ಅಭಿನಂದನೆಗಳು ನಿಮ್ಮೆಲ್ಲರಿಗೆ ಸೇರಬೇಕು. ಹಾಗೆ ಈ ಕಾರ್ಯಕ್ರಮದ ಸಮಾರೋಪದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರು ಜೊತೆಗೆ ಮಾಜಿ ಪ್ರಧಾನಿಗಳಾದಂಥ ದೇವೇಗೌಡರ ಆದಿಯಾಗಿ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಿದ್ದಾರೆ. ಮುರುಗೇಶ್ ನಿರಾಣಿಯವರು ಈ ಭಾಗದ ಉಸ್ತುವಾರಿಯನ್ನು ನೋಡ್ಕೊತಾ ಇರೋರು, ಅವರು ಬ್ರ್ಯಾಂಡ್ ಕಲಬುರಗಿ ಕಾರ್ಯಕ್ರಮದಲ್ಲಿ ಅವರು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಅನೇಕ ಗೆಸ್ಟ್ಗಳು ಇದರಲ್ಲಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅನೇಕ ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಸಮ್ಮೇಳನ ಮಾಡುವಂಥ ಹೊತ್ತಿನಲ್ಲಿ ಅದು ಒಂದು ಕೈಯಿಂದ ಸಾಧ್ಯ ಇಲ್ಲ. ನಾನೇ ಇದೇ ವೇದಿಕೆಯಲ್ಲೇ 3 ಬಾರಿ ಮೀಟಿಂಗ್ ಮಾಡಿದಾಗಲೂ ಕೂಡ ಸಬ್ ಕಮಿಟಿಗಳು ಈಚ್ ಸಬ್ ಕಮಿಟಿ ಕೂಡ ಒಂದು 2-3 ಸಬ್ ಕಮಿಟಿಗಳು ಬಿಟ್ಟರೆ ಆಲ್ಮೋಸ್ಟ್ ಎಲ್ಲರೂ ನಾವೇನು ಹೇಳಿದ್ವಿ ಜವಾಬ್ದಾರಿ ಆ ಜವಾಬ್ದಾರಿಗಳನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಣೆ ಮಾಡಲಿಕ್ಕೆ ಬಯಸ್ತೇನೆ. ಬೆಳಿಗ್ಗೆ ಅಷ್ಟೇ ನನಗೆ ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷರು ಮೆಂಡನ್ ಅವರು ಸಿಕ್ಕಿದ್ರು. ಭಾಳ ಅಭಿಮಾನಪೂರ್ವಕವಾಗಿ ಅವ್ರಿಗೆ ನಾನು ಇಲ್ಲಿ ಬಂದ ಹೊತ್ತಿನಲ್ಲಿ ಮೊದಲ ದಿನವೂ ಕೂಡ ಸಿಕ್ಕಿದ್ರು. ಪೆರ್ಲಾ ಅಂತೇಳಿ ಅವರ ಸದಾನಂದ ಪೆರ್ಲಾ ಅವರ ಜೊತೆಯಲ್ಲಿ ನಾನು ಸಿಕ್ಕಿದ್ರು. ವಸತಿ ವ್ಯವಸ್ಥೆ ನಮಗೆ ಭಾಳ ದೊಡ್ಡ ಸಮಸ್ಯೆ ಕಾಡ್ಬೋದು ಅಂತೇಳಿ ನಾನು ಅವರಿಗೆ ವಿಚಾರ ಪ್ರಸ್ತಾಪ ಮಾಡಿದಂಥ ಹೊತ್ತಿನಲ್ಲಿ, ಇಲ್ಲ ಸರ್ ನಾವು ಖಂಡಿತ ನೀವು ಅದ್ರ ಯೋಚನೆ ಬಿಟ್ಬಿಡಿ, ನಾವು ಏನಾದರೂ ಆಗಲಿ ಅದನ್ನು ಸಾಧ್ಯತೆಯನ್ನು ನಾವು ಎಲ್ಲರೂ ಸೇರಿ ಒಟ್ಟಾಗಿ ಮಾಡಿಕೊಡ್ತೀವಿ ಅಂತೇಳಿ ಹೇಳಿದರು. ಆದರೆ ಬಹುಶಃ ವಸತಿ ವ್ಯವಸ್ಥೆಯನ್ನು ನಮ್ಗೆ ಕನಿಷ್ಠ ಒಂದು 80% ಇಂದ 90% ವರೆಗೂ ರೀಚ್ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಅದರ ಆಚೆಗೂ ಒಂದು 10-20% ಸಮಸ್ಯೆಗಳಿದ್ದಿದ್ದು, ಆದರೂ ಅದನ್ನು ಬೇರೆ ಬೇರೆ ರೀತಿಯಲ್ಲಿ ನಾವು ಅದನ್ನು ಸಾಲ್ವ್ ಮಾಡಿದ್ದೀವಿ. ಅಂದರೆ ಇಲ್ಲಿ ಬಂದು ಹೋಗುವಂಥ ಎಲ್ಲ ಪತ್ರಕರ್ತರಿಗೆ ಏನು ಪ್ರವಾಸದ ವ್ಯವಸ್ಥೆಯಿಂದ ಹಿಡಿದು ಅವರ ಊಟ ವಸತಿ ಎಲ್ಲದನ್ನು ಕೂಡ ಎಷ್ಟು ಸಾಧ್ಯ ಇದೆಯೋ ಅಷ್ಟರ ಮಟ್ಟಿಗೆ ನಮ್ಮ ಕೈಯೇ ಮೀರಿ ಅಂತ ನಮ್ಮ ಶಕ್ತಿ ಮೀರಿ ಏನು ಸಾಧ್ಯ ಇದೆ ಅದನ್ನು ಇಲ್ಲಿಯ ಜಿಲ್ಲಾ ಪತ್ರಕರ್ತರ ಸಂಘ ಯೂನಿಟ್, ತಾಲೂಕು ಪತ್ರಕರ್ತರುಗಳ ಸಂಘದ ಸಹಕಾರ ಮತ್ತು ನಿಮ್ಮೆಲ್ಲರ ಸಹಕಾರದಿಂದಾಗಿ ಚೆನ್ನಾಗಿ ಆಗಿದೆ ಅಂತೇಳಿ ನಾನು ಭಾವಿಸ್ತೇನೆ. ಹಾಗೆ ಸಮ್ಮೇಳನಕ್ಕಾಗಿ ನಮಗೆ ಸಹಕಾರ ಕೊಟ್ಟಂಥ ಎಲ್ಲರಿಗೆ ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಈ ಸಮ್ಮೇಳನ ಗಡಿಭಾಗದಲ್ಲಿ 25 ವರ್ಷಗಳ ನಂತರ ನಡೆದರೂ ಕೂಡ ಹಲವು ಐತಿಹಾಸಿಕ ದಾಖಲೆಗಳನ್ನು ಕೂಡ ಇಲ್ಲಿ ಇದೊಂದು ಈ ಸಮ್ಮೇಳನವನ್ನು ಕೇಂದ್ರೀಕೃತವಾಗಿ ಮಾಡಿದೆ ಅಂತೇಳಿ ನಾನು ಭಾವಿಸ್ತೇನೆ. ಕಾರಣ ಏನಂದರೆ, ಯಾರು ಈ ಸಮ್ಮೇಳನವನ್ನು ಉದ್ಘಾಟನೆಯನ್ನು ಮಾಡಿದರೆ ಅವತ್ತು ಮುಖ್ಯಮಂತ್ರಿಯಾಗಿ ದೇವೇಗೌಡರು ಅವರು 25 ವರ್ಷದ ನಂತರದ ರಾಜಕಾರಣದಲ್ಲಿ ಅನೇಕ ರಾಜಕೀಯ ಏಳುಬೀಳುಗಳನ್ನು ಕಂಡು ಪ್ರಧಾನಿ ಹುದ್ದೆಗೆ ಹೋಗಿ ಬಂದಂಥವರು. ಅವರು ಮತ್ತೆ ಅಗೇನ್ ಈ ಸಮ್ಮೇಳನದಲ್ಲಿ ಭಾಗವಹಿಸಿದ್ದಿದೆಯಲ್ಲ, ಅದು ಭಾಳ ಖುಷಿ ಇದೆ. ಅನೇಕರು ನನಗೆ ತುಂಬ ಜನರು ಮೆಸೇಜ್ ಕೂಡ ಮಾಡಿದರು, ಮತ್ತು ಆ ಇಂದಿನ ಸಂದರ್ಭಗಳ ಫೋಟೋಗಳು ಕೂಡ ಶೇರ್ ಮಾಡಿದರು. ಅದ್ರ ಜೊತೆಗೆ ಈಗಲೂ ಆ ಸಮ್ಮೇಳನದಲ್ಲಿ ನಾವು ಭಾಗವಹಿಸ್ತಾ ಇದ್ದೀವಿ ಅಂತ, ಮತ್ತು 25 ವರ್ಷಗಳ ಅವಧಿಯಲ್ಲಿ ನಡೆದಿರುವ ಎಲ್ಲ ಸಮ್ಮೇಳನಗಳಲ್ಲಿ ಭಾಗವಹಿಸಿದಂಥ ಅನೇಕ ಪ್ರತಿನಿಧಿಗಳು ಬೇರೆ ಬೇರೆ ಜಿಲ್ಲೆಯವರು ಬಂದಿದ್ದರು. ಅವರ ನೆನಪುಗಳನ್ನು ಇಲ್ಲಿ ಹಂಚ್ಕೊಂಡ್ರು, ಅದು ನನಗೆ ಭಾಳ ಖುಷಿಯಾಯಿತು. ಅದರ ಜೊತೆಗೆ ವೇದಿಕೆಯಲ್ಲಿ ಮಾತನಾಡಿದಂಥ ಅನೇಕ ಗಣ್ಯಾತಿಗಣ್ಯರುಗಳು ಈ ಥರ ಎಲ್ಲ ಪತ್ರಕರ್ತರನ್ನು ಒಂದು ವೇದಿಕೆಗೆ ತರುವಂಥ ಎಲ್ಲರನ್ನು ಒಳಗೊಳ್ಳುವಂಥ ಒಂದು ಸಮ್ಮೇಳನವಾಗಿ ಮಾಡಲಿಕ್ಕೆ ಸಾಧ್ಯ ಆದಂಥ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘಕ್ಕೆ ಒಂದು ಧನ್ಯವಾದವನ್ನು ಸಮರ್ಪಣೆ ಮಾಡಿದ್ದಾರೆ. ಅನೇಕ ಜನರು ಪತ್ರಗಳನ್ನು ಬರೆದಿದ್ದಾರೆ, ಇಮೇಲ್ ಮಾಡಿದ್ದಾರೆ, ಜೊತೆಗೆ ಮೆಸೇಜ್ ಮಾಡಿದ್ದಾರೆ. ಅಷ್ಟೂ ಕೂಡ ಸಾಧ್ಯವಾದ ಮಟ್ಟಿಗೆ ನಮ್ಮ ಸವನೀರು ತರ್ತಾ ಇದ್ದೀವಿ. ಅದು ಈ ರಾಜ್ಯ ಸಮ್ಮೇಳನದ ನೆನಪಿಗಾಗಿಯೇ ನಾವು ತರುವಂಥದ್ದು. ಪತ್ರಕರ್ತ ಅಂತೇಳಿ ಅದರ ಹೆಸರು. ಆ ಸವನೀರಿನಲ್ಲಿ ಅದೆಲ್ಲರನ್ನ ಸಾಧ್ಯವಾದ ಮಟ್ಟಿಗೆ ಸ್ಮರಣೆಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಅದು ಆದಷ್ಟು ಬೇಗ ಆ ಸವನೀರನ್ನು ನಾವು ಬಿಡುಗಡೆ ಮಾಡೋದಕ್ಕೆ ಸಿದ್ಧತೆಯನ್ನು ಮಾಡ್ತಾಯಿದ್ದೀವಿ. ಅದು ಆ್ಯಕ್ಚುಲಿ ಇಲ್ಲೇ ಸಿದ್ಧತೆಯಾಗಿ ಬಿಡುಗಡೆ ಮಾಡಬೇಕಾಗಿತ್ತು. ಆದರೆ ಸಮ್ಮೇಳನದ ಒಟ್ಟು ನೋಟವನ್ನು ಕಟ್ಟಿಕೊಡುವಂಥ ನಿಟ್ಟಿನಲ್ಲಿ ಇಲ್ಲಿ ಸಮ್ಮೇಳನದಲ್ಲಿ ಇದ್ದಂಥ ಎಲ್ಲ ಛಾಯಾಚಿತ್ರಗಳನ್ನು ಅದರೊಳಗಡೆ ಹಾಕೋಣ ಅಂತೇಳಿ ತೀರ್ಮಾನ ಮಾಡಿದ ಕಾರಣಕ್ಕಾಗಿ ಆ ಸಮ್ಮೇಳನದ ಸವನೀರನ್ನು ಸ್ವಲ್ಪ ಗ್ಯಾಪ್ ಬಿಟ್ಟೆ ಮಾಡೋಣ ಅಂತೇಳಿ ಮುಂದಕ್ಕೆ ಹಾಕ್ಕೊಂಡ್ವಿ. ಪತ್ರಕರ್ತರ ಸಂಘದ ಕಲಬುರಗಿ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಭವಾನಿಸಿಂಗ್ ಠಾಕೂರ್ ಮಾತನಾಡಿ, ಸಮ್ಮೇಳನ ಯಶಸ್ವಿಯಾಗಲು ಎಲ್ಲರ ಸಹಕಾರ ಹಾಗೂ ಶ್ರಮದಿಂದ ಸಾಧ್ಯವಾಗಿದೆ. ರಾಜ್ಯ ಸಮಿತಿ ಕೂಡ ಬೆನ್ನೆಲುಬಾಗಿ ನಿಂತಿರುವುದು ಸಹ ಮರೆಯಲಾರದ್ದು ಎಂದು ಹೇಳಿದರು. ಪತ್ರಕರ್ತರ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ದೇವೇಂದ್ರಪ್ಪ ಅವಂಟಿ, ರಾಜ್ಯ ಸಮಿತಿಯ ಸದಸ್ಯರಾದ ಹನುಮಂತರಾವ್ ಬೈರಾಮಣಗಿ, ದೇವೇಂದ್ರಪ್ಪ ಕಪ್ಪನೂರು ಸೇರಿದಂತೆ ಮುಂತಾದವರು ಈ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಅಪಘಾತದಲ್ಲಿ ನಿಧನರಾದ ಹಿರಿಯ ಪತ್ರಕರ್ತರಾದ ಗಂಗಾಧರ ಮೂರ್ತಿ ಹಾಗೂ ಜಿಎಂ ಕುಲಕರ್ಣಿ ಅವರ ನಿಧನಕ್ಕೆ 2 ನಿಮಿಷಗಳ ಮೌನಾಚರಣೆ ಸಲ್ಲಿಸಲಾಯಿತು. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ಸುದ್ದಿ ಸಮಯದ ಲೇಟೆಸ್ಟ್ ಅಪ್ಡೇಟ್ಗಾಗಿ ಸುದ್ದಿ ಸಮಯ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಸುದ್ದಿ ಸಮಯ ಫೇಸ್ಬುಕ್ ಪೇಜ್ ಅನ್ನ ಲೈಕ್ ಮಾಡಿ. ಇದು ಎಸ್ಎಸ್ ಡಿಜಿಟಲ್ ಚಾನೆಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನೆಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಗಿರೀಶ್ ಕಿಡ್ನಿ ಫೌಂಡೇಶನ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ತಾಹಿರ್ ಮೊಹಿಯುದ್ದೀನ್ ಬಿಲ್ಡಿಂಗ್, ಜಯನಗರ ಬಸ್ ಸ್ಟಾಪ್ ಎದುರುಗಡೆ, ಸ್ವಸ್ತಿಕ್ ನಗರ, ಸೇಡಂ ರಸ್ತೆ, ಕಲಬುರಗಿ.